ಪ್ರತಿನಿತ್ಯ ನಿಮ್ಮ ರಾಶಿಗೆ ಅನುಗುಣವಾಗಿ ನಿತ್ಯ ಭವಿಷ್ಯವನ್ನು ತಿಳಿದುಕೊಳ್ಳಲು ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಜೊತೆಗೆ ಆಲ್ ಆಪ್ಷನ್ ಅನ್ನು ಆಯ್ಕೆ ಮಾಡಿ. ಮೇಷ ರಾಶಿ, ಇಂದು ನಿಮ್ಮ ವ್ಯವಹಾರದ ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ಕಾರ್ಯಕ್ಷೇತ್ರದಲ್ಲಿ ಆಗಿರ್ಬೋದು, ನೀವು ಮಾಡುವಂತಹ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಯಾರನ್ನೂ ಕೂಡ ಬೆಂಬಲ ಮಾಡಲು ಹೋಗಬೇಡಿ. ಕೆಲವೊಮ್ಮೆ ನೀವು ತಮ್ಮದೇ ಆದ ನಿಯಮಗಳಲ್ಲಿ ಕೆಲಸವನ್ನು ಮಾಡಲು ಪ್ರಯತ್ನಿಸಬೇಕಾಗುತ್ತದೆ. ಹಾಗೂ ಇಂದು ವ್ಯಾಪಾರಿಗಳು ನಿರೀಕ್ಷೆ ಮಾಡದಂತೆ ಫಲಿತಾಂಶಗಳು ಸಿಗದೇ ಇದ್ದರೆ ನೀವು ತಾಳ್ಮೆಯಿಂದ ಇರಬೇಕಾಗುತ್ತದೆ. ಶೀಘ್ರದಲ್ಲೇ ವಿಷಯಗಳು ನಿಮಗೆ ಅನುಕೂಲಕರವಾದ ರೀತಿಯಲ್ಲಿ ಬದಲಾಗುತ್ತದೆ. ಬಹಳ ಸಮಯದ ನಂತರ ನೀವು ಇಂದು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು. ಯಾವುದೇ ಪ್ರಮುಖ ಕೆಲಸವನ್ನು ರಚಿಸಿದ ನಂತರ ಲಾಭದಾಯಕ ಅವಕಾಶಗಳು ಸಿಗುತ್ತದೆ ಮತ್ತು ಮುಂದಿನ ಸಮಯದಲ್ಲಿ ಉತ್ಸಾಹ ಇರುತ್ತದೆ. ಎಲ್ಲೋ ಕಳೆದುಕೊಂಡ ಹಣವಾಗಿರ್ಬೋದು ಅಥವಾ ಸಾಲವಾಗಿ ನೀಡಿದ ಹಣವಾಗಿರ್ಬೋದು, ಇಂದು ಅದು ನಿಮ್ಮ ಕೈ ಸೇರುವ ಎಲ್ಲ ಸಾಧ್ಯತೆಗಳಿವೆ. ಕೆಲಸದ ಹೊರೆ ಹೆಚ್ಚಾಗುತ್ತದೆ, ಆದರೆ ಗುರಿಗಳ ಯಶಸ್ಸು ಮನಸ್ಸನ್ನು ಸಂತೋಷಗೊಳಿಸುತ್ತದೆ. ಹಾಗೂ ಇಂದು ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ನಿಮ್ಮ ಸಂಗಾತಿಯ ಸಂಪೂರ್ಣವಾದ ಬೆಂಬಲವನ್ನು ನೀಡುತ್ತಾರೆ. ಕುಟುಂಬ ಸದಸ್ಯರು ನಿಮಗೆ ಬೆಂಬಲವನ್ನು ನೀಡುತ್ತಾರೆ. ಹಾಗೂ ಇಂದು ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ವಸ್ತು ಅಥವಾ ಉಡುಗೊರೆಯನ್ನು ಖರೀದಿಸಲು ಆತುರ ಪಡುತ್ತಾ ಇರುತ್ತೀರಿ. ಮತ್ತೊಂದೆಡೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಕೂಡ ಕೆಲಸದ ಒತ್ತಡ ಹೆಚ್ಚಾಗಿರುತ್ತದೆ. ಒಡಹುಟ್ಟಿದವರೊಂದಿಗೆ ಸಂಬಂಧ ಸುಧಾರಿಸುತ್ತದೆ. ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಅಂತ್ಯಗೊಳ್ಳುತ್ತದೆ ಹಾಗೂ ಭಾರವಾದ ಹೊರೆ ಮನಸ್ಸಿನಿಂದ ಹಗುರಾಗುತ್ತದೆ. ಹಾಗೂ ಇಂದು ನಿಮ್ಮ ಮನೆಯಲ್ಲಿ ಹಣದ ಬಗ್ಗೆ ಒಂದಿಷ್ಟು ಚರ್ಚೆ ನಡೆಯಬಹುದು. ಅಂತಹ ಪರಿಸ್ಥಿತಿಯಲ್ಲಿ ನೀವು ತುಂಬ ಚಿಂತೆಯನ್ನು ಮಾಡುತ್ತೀರಿ. ನೀವು ವಿಷಯವನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಬೇಕಾಗುತ್ತದೆ ಹಾಗೂ ಹಣದ ವಿಷಯವಾಗಿ ಮನೆಯಲ್ಲಿ ಒಂದಿಷ್ಟು ವಾದಗಳು ಹುಟ್ಟಿಕೊಳ್ಳಬಹುದು. ಹಾಗಾಗಿ ನೀವು ಅದನ್ನು ಶಾಂತವಾಗಿ ನಿರ್ವಹಿಸಬೇಕಾಗುತ್ತದೆ. ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 9. ನಿಮ್ಮ ಇವತ್ತಿನ ಅದೃಷ್ಟವಾದ ಬಣ್ಣ ಕೇಸರಿ ಬಣ್ಣ. ನಿಮ್ಮ ಇವತ್ತಿನ ಉತ್ತಮವಾದ ಸಮಯ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ಕೆಲವೊಂದಿಷ್ಟು ಜನರು ಇಂದು ನಿಮ್ಮ ಕೆಲಸದ ಮೇಲೆ ಅಡ್ಡಗಾಲು ಹಾಕುತ್ತಾರೆ ಮತ್ತು ಅದೇ ರೀತಿಯಾಗಿ ನಿಮಗೆ ತೊಂದರೆಯನ್ನು ಕೊಡಲು ನೋಡುತ್ತಾರೆ. ಆದರೆ ನೀವು ನಿಮ್ಮ ಗಮನವನ್ನು ಕೇವಲ ಕೆಲಸದ ಮೇಲೆ ಇಡಿ ಹಾಗೂ ನಿಮ್ಮ ಗುರಿಯನ್ನು ಪೂರ್ಣಗೊಳಿಸಿ. ಕುಟುಂಬದ ವಾತಾವರಣವು ಶಾಂತಿ ಮತ್ತು ನೆಮ್ಮದಿಯಿಂದ ಕೂಡಿರುತ್ತದೆ ಹಾಗೂ ಇಂದು ಕುಟುಂಬ ವ್ಯವಹಾರದಲ್ಲಿ ತಂದೆಗೆ ಬೆಂಬಲ ಸಿಗುತ್ತದೆ. ಜೀವನ ಸಂಗಾತಿಯ ಬೆಳವಣಿಗೆಯಿಂದ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ. ಮಕ್ಕಳು ವ್ಯವಹಾರದಲ್ಲಿ ಹೂಡಿಕೆ ಮಾಡುವುದರಿಂದ ಪರಿಸ್ಥಿತಿ ಪ್ರಯೋಜನಕಾರಿಯಾಗುತ್ತದೆ. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ದಯವಿಟ್ಟು ನಿಮ್ಮ ಸಂಗಾತಿಯ ಅಥವಾ ಮನೆಯ ಹಿರಿಯರನ್ನು ಕೇಳಿ ನಂತರ ಆ ನಿರ್ಧಾರವನ್ನು ತೆಗೆದುಕೊಳ್ಳಿ. ಹಾಗೂ ಇಂದಿನ ಕೆಲಸದಲ್ಲಿ ಆಯಾಸ ಆಗುವುದರಿಂದ ನಿಮ್ಮ ಆರೋಗ್ಯದ ಮೇಲೆ ಒಂದಿಷ್ಟು ಪರಿಣಾಮಗಳು ಬೀರಬಹುದು. ಕುಟುಂಬ ಜೀವನವು ಉತ್ತಮವಾಗಿರುತ್ತದೆ. ಮಕ್ಕಳಿಂದ ಕೂಡ ಸಂತೋಷ ಸಿಗುತ್ತದೆ. ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಇಂದು ಪರಿಹಾರವಾಗುತ್ತದೆ ಹಾಗೂ ನಿಮ್ಮ ಸಂಗಾತಿಯೊಂದಿಗಿನ ಜಗಳ ಕೊನೆಗೊಳ್ಳುತ್ತದೆ ಮತ್ತು ಇಂದು ಅವರು ನಿಮ್ಮನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಆರ್ಥಿಕವಾಗಿ ದಿನವು ಇಂದು ಉತ್ತಮವಾಗಿರುತ್ತದೆ. ನಿಮ್ಮ ಆದಾಯ ಹೆಚ್ಚಾಗುವ ಎಲ್ಲ ಸಾಧ್ಯತೆ ಇದೆ. ಇಂದು ನೀವು ನಿಮ್ಮ ಕಚೇರಿಯಲ್ಲಿ ಯಾರೊಂದಿಗಾದರೂ ವಿವಾದವನ್ನು ಮಾಡಿಕೊಳ್ಳಬಹುದು, ಅದನ್ನು ನೀವು ತಪ್ಪಿಸಬೇಕಾಗುತ್ತದೆ. ಕೋರ್ಟು ಮತ್ತು ಕಚೇರಿ ಕೆಲಸಗಳಿಗೆ ಮತ್ತು ಪ್ರಕರಣಗಳಿಗೆ ಈ ದಿನ ಅನುಕೂಲಕರವಾಗಿರುತ್ತದೆ. ನೀವು ಅದರಲ್ಲಿ ಯಶಸ್ಸನ್ನು ಕೂಡ ಪಡೆಯಬಹುದು. ಇಂದು ನೀವು ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡರೆ ಭವಿಷ್ಯದಲ್ಲಿ ನೀವು ವಿಷಾದಿಸುವುದನ್ನು ತಪ್ಪಿಸಬಹುದು. ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 2. ನಿಮ್ಮ ಇವತ್ತಿನ ಅದೃಷ್ಟವಾದ ಬಣ್ಣ ಹಳದಿ ಬಣ್ಣ. ನಿಮ್ಮ ಇವತ್ತಿನ ಉತ್ತಮವಾದ ಸಮಯ ಬೆಳಗ್ಗೆ 7ರಿಂದ ಸಂಜೆ 4 ಗಂಟೆಯವರೆಗೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಕೆಲಸದ ಸ್ಥಳದಲ್ಲಿ ವಾತಾವರಣ ಸುಧಾರಿಸುತ್ತದೆ. ಅಧಿಕಾರಿಗಳು ಮತ್ತು ನಿಮ್ಮ ಸಹ ಉದ್ಯೋಗಿಗಳು ನಿಮಗೆ ಸಹಕಾರವನ್ನು ನೀಡುತ್ತಾರೆ. ಹೊಸ ಯೋಜನೆಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ. ಆದರೆ ಕಾರ್ಯಗತಗೊಳಿಸಲು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳಬಹುದು. ಶತ್ರುಗಳು ನಿಮ್ಮ ಹೆಸರನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಾರೆ, ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದಾಗಿ ಅದು ಯಶಸ್ವಿಯಾಗುವುದಿಲ್ಲ. ಹಾಗೂ ಇಂದು ಸಾಮಾಜಿಕ ಕಾರ್ಯಗಳನ್ನು ಮಾಡುವುದರಿಂದ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತದೆ. ಹಾಗೂ ನಿಮ್ಮ ಮನೆಗೆ ಇವತ್ತು ಗೆಸ್ಟ್ ಬರುವ ಸಾಧ್ಯತೆ ಇದೆ. ಇದರಿಂದ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತದೆ. ಹಾಗೂ ಇಂದು ನಿಮ್ಮ ಪ್ರೀತಿಯ ಜೀವನಕ್ಕಾಗಿ ಸಮಯವನ್ನು ಕಳೆಯಲು ನಿಮಗೆ ಇಂದು ಸಾಧ್ಯವಾಗುತ್ತದೆ. ನೀವು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದರೆ ನಿಮಗೆ ಅನೇಕ ಅವಕಾಶಗಳು ಸಿಗುತ್ತವೆ. ಅದು ನಿಮಗೆ ಪ್ರಯೋಜನವನ್ನು ಕೂಡ ನೀಡುತ್ತದೆ. ಭವಿಷ್ಯಕ್ಕಾಗಿ ಹಣವನ್ನು ಉಳಿಸಲು ಸಾಧ್ಯವಾಗುತ್ತದೆ. ಆದರೆ ಕೆಲವು ಹೂಡಿಕೆಗಳು ಲಾಭದಾಯಕವಾಗಿ ಉಳಿಯುತ್ತವೆ ಮತ್ತು ಇಂದು ನೀವು ಹಣದ ವಿಷಯದಲ್ಲಿ ದಿನವು ಉತ್ತಮವಾಗಿರುತ್ತದೆ. ಆದರೆ ನೀವು ವ್ಯವಹಾರದಲ್ಲಿ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಬಯಸುತ್ತಾ ಇದ್ದರೆ ಸರಿಯಾದ ನಾಲೆಜನ್ನು ತೆಗೆದುಕೊಂಡು ನಂತರವೇ ಹೂಡಿಕೆಯನ್ನು ಮಾಡಬೇಕು. ಹಾಗೂ ಇಂದು ನೀವು ನಿರೀಕ್ಷಿಸದಂತೆ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯತೆ ಇದೆ.
ನೀವು ಇಂದು ನಿಮ್ಮ ಪೋಷಕರ ಮೇಲೆ ನಿಮ್ಮ ಮೇಲೆ ಕೋಪಗೊಳ್ಳುತ್ತಾರೆ. ನೀವು ಅವರಿಗೆ ಸಾಕಷ್ಟು ಸಮಯವನ್ನು ಸಹ ನೀಡಬೇಕಾಗುತ್ತದೆ. ನೀವು ಅವರನ್ನು ನಿರ್ಲಕ್ಷಿಸಬಾರದು. ಅವರಿಗೆ ಬೇಸರ ತರುತ್ತದೆ. ಸಂಗಾತಿಯೊಂದಿಗೆ ಕಿರಿಕಿರಿ ಉಂಟಾಗುತ್ತದೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಪ್ರೀತಿ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಲು ನೀವು ಅವರ ಭಾವನೆಗಳನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಉದ್ಯೋಗಸ್ಥರಿಗೆ ದಿನವು ಸಾಮಾನ್ಯವಾಗಿರುತ್ತದೆ. ನಿಮ್ಮ ಆರೋಗ್ಯದ ಬಗ್ಗೆ ಮಾತನಾಡುವುದಾದರೆ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ ಇರುತ್ತದೆ. ಹಾಗಾಗಿ ನೀವು ಮನೆಯ ದೇವರು ಅಥವಾ ಶಿವನ ಆರಾಧನೆಯನ್ನು ಮಾಡಿ ಎಲ್ಲವೂ ಕೂಡ ಒಳಿತಾಗುತ್ತದೆ. ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 4. ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಬಿಳಿ ಬಣ್ಣ. ನಿಮ್ಮ ಇವತ್ತಿನ ಉತ್ತಮವಾದ ಸಮಯ 8 PM to 12 PM. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವಿಶೇಷವಾಗಿ ನೀವು ಇಂದು ಆಫೀಸ್ನಲ್ಲಿ ಕೆಲಸ ಮಾಡುತ್ತಾ ಇದ್ದರೆ ಹಿರಿಯ ಅಧಿಕಾರಿಗಳನ್ನು ಮನಸ್ಸು ಗೆಲ್ಲಲು ನೀವು ಹೆಚ್ಚು ಶ್ರಮ ವಹಿಸಬೇಕಾಗುತ್ತದೆ. ಸಣ್ಣ ಸಣ್ಣ ಕೆಲಸಗಳು ಮತ್ತು ಕಾರ್ಯಗಳನ್ನು ಸಹ ನೀವು ಎಚ್ಚರಿಕೆಯಿಂದ ಮಾಡಲು ಪ್ರಯತ್ನಿಸಿ. ವ್ಯಾಪಾರಿಗಳು ಇಂದು ಸಾಕಷ್ಟು ಲಾಭವನ್ನು ಪಡೆಯಬಹುದು. ಆರ್ಥಿಕ ವಿಷಯದಲ್ಲಿ ಇಂದು ಸ್ವಲ್ಪ ದುಬಾರಿಯಾಗಲಿದೆ. ಮನೆಯ ವೆಚ್ಚಗಳು ಹೆಚ್ಚಾಗಬಹುದು. ನಿಮ್ಮ ಸಂಗಾತಿಯೊಂದಿಗೆ ನಿಮಗೆ ಸ್ವಲ್ಪ ತೊಂದರೆಯಾಗಬಹುದು. ನೀವು ಕೋಪದಿಂದ ಮಾತನಾಡುವುದನ್ನು ತಪ್ಪಿಸಬೇಕು. ಹಾಗೂ ಇಂದು ನಿಮ್ಮ ಮನೆಯ ಪೋಷಕರ ಆರೋಗ್ಯ ಉತ್ತಮವಾಗಿರುತ್ತದೆ. ನೀವು ಇಂದು ನೀವು ಅವರೊಂದಿಗೆ ಸಮಯವನ್ನು ಕಳೆಯಲು ಒಂದಿಷ್ಟು ಅವಕಾಶವನ್ನು ಪಡೆಯುತ್ತೀರಿ. ಕೆಲಸಕ್ಕೆ ಸಂಬಂಧಿಸಿದ ಯಾವುದೇ ಪ್ರಮುಖ ಸಲಹೆಯನ್ನು ಇಂದು ನಿಮ್ಮ ತಂದೆಯಿಂದ ಪಡೆದುಕೊಳ್ಳಬಹುದು. ಅದು ಭವಿಷ್ಯದಲ್ಲಿ ನಿಮಗೆ ತುಂಬ ಪ್ರಯೋಜನವಾಗುತ್ತದೆ. ಹಾಗೂ ನೀವು ಪೋಷಕರ ಆಶೀರ್ವಾದ ಮತ್ತು ಮಾರ್ಗದರ್ಶನವನ್ನು ಸದಾ ಪಡೆಯಿರಿ. ಇದರಿಂದ ನಿಮ್ಮ ಭವಿಷ್ಯಕ್ಕೆ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಜೀವನ ಸಂಗಾತಿ ಹೊಸ ವ್ಯವಹಾರದಲ್ಲಿ ಯಶಸ್ಸು ಸಿಗಲಿದೆ. ಮದುವೆಗೆ ಉತ್ತಮ ಪ್ರಸ್ತಾಪ ಬರಲಿವೆ. ಉದ್ಯೋಗ ಕ್ಷೇತ್ರದಲ್ಲಿ ಇರುವ ಮಹಿಳೆಯರು ಸ್ನೇಹಿತರ ಸಹಕಾರದಿಂದ ಪ್ರಯೋಜನವಾಗುತ್ತದೆ. ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಗುರುಗಳ ಬೆಂಬಲ ಸಿಗುತ್ತದೆ. ವ್ಯಾಪಾರದಲ್ಲಿ ಹೂಡಿಕೆ ಮಾಡುವುದರಿಂದ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಸರ್ಕಾರದ ಯೋಜನೆಗಳು ನಿಮಗೆ ಲಾಭ ಸಿಗುತ್ತದೆ. ಹೊಸ ಮೂಲದಿಂದ ನಿಮಗೆ ಇಂದು ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ. ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 6. ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ನೀಲಿ ಬಣ್ಣ. ನಿಮ್ಮ ಇವತ್ತಿನ ಉತ್ತಮವಾದ ಸಮಯ 7 PM to 12 PM. ಇನ್ನು ಮುಂದಿನ ರಾಶಿ ಸಿಂಹ ರಾಶಿ. ನೀವು ಇಂದು ನಿಮ್ಮ ಆಫೀಸ್ನಲ್ಲಿ ಬಹಳ ಜಾಗೃತೆಯಾಗಿರಬೇಕು. ವಿಶೇಷವಾಗಿ ನಿಮ್ಮ ಸಹ ಉದ್ಯೋಗಿಗಳೊಂದಿಗೆ ಮಾತನಾಡುವಾಗ ಅಥವಾ ವ್ಯವಹಾರವನ್ನು ಮಾಡುವಾಗ ನಿಮ್ಮ ಪದ ಬಳಕೆಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ. ಇಲ್ಲದಿದ್ದರೆ ನಿಮ್ಮ ಮಾತು ನಗೆಪಾಟಲಿಗೆ ಈಡಾಗಬಹುದು. ಪಾಲುದಾರಿಕೆ ವ್ಯವಹಾರ ಮಾಡುತ್ತಾ ಇರುವವರು ಇಂದು ಉತ್ತಮವಾದ ಲಾಭವನ್ನು ಪಡೆಯುವ ಎಲ್ಲ ನಿರೀಕ್ಷೆ ಇದೆ. ನಿಮ್ಮ ವ್ಯವಹಾರವು ಕೂಡ ಬೆಳೆಯುತ್ತದೆ. ಹಣದ ಪರಿಸ್ಥಿತಿ ಕೂಡ ಬಲವಾಗಿರುತ್ತದೆ. ಹಾಗೂ ನೀವು ಇಂದು ನಿಮ್ಮ ಸಂಗಾತಿಯೊಂದಿಗೆ ಶಾಪಿಂಗ್ ಅನ್ನು ಕೂಡ ಮಾಡಬಹುದು. ಮನೆಯ ವಾತಾವರಣ ಕೂಡ ಶಾಂತವಾಗಿರುತ್ತದೆ. ನೀವು ಪೋಷಕರ ಆಶೀರ್ವಾದವನ್ನು ಕೂಡ ಪಡೆಯುತ್ತೀರಿ. ಹಾಗೂ ನಿಮ್ಮ ಸಂಗಾತಿಗೆ ಇಂದು ಉತ್ತಮವಾದ ಉಡುಗೊರೆಯನ್ನು ಕೂಡ ನೀವು ನೀಡಬಹುದು. ನಿಮ್ಮ ವೈವಾಹಿಕ ಜೀವನದಲ್ಲಿ ಉತ್ಸಾಹ ಮತ್ತು ಸಂತೋಷದಿಂದ ಕೂಡಿರುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಕೂಡ ಈ ದಿನ ತುಂಬ ಅನುಕೂಲಕರವಾಗಿರುತ್ತದೆ. ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 5. ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಹಳದಿ ಬಣ್ಣ. ನಿಮ್ಮ ಇವತ್ತಿನ ಉತ್ತಮವಾದ ಸಮಯ 10 PM to 12 PM. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ನಿಮ್ಮ ಮನೆಯ ಹಿರಿಯರು ನಿಮಗೆ ಯಾವುದೇ ಸಲಹೆಯನ್ನು ನೀಡಿದರೆ ಅವರ ಮಾತುಗಳನ್ನು ನೀವು ತಿರಸ್ಕರಿಸಬೇಡಿ. ಏಕೆಂದರೆ ಅದು ನಿಮಗೆ ಪ್ರಯೋಜನವಾಗುತ್ತದೆ. ತಂದೆಯೊಂದಿಗಿನ ಸಂಬಂಧವು ಕೂಡ ಉತ್ತಮವಾಗಿರುತ್ತದೆ. ಅವರ ಭಾವನೆಗಳನ್ನು ನೀವು ಗೌರವಿಸುವುದು ಉತ್ತಮ. ಹಣದ ಪರಿಸ್ಥಿತಿಯು ಇಂದು ಸಾಮಾನ್ಯವಾಗಿರುತ್ತದೆ. ಇಂದು ದೊಡ್ಡ ಖರ್ಚುಗಳನ್ನು ಮಾಡುವ ಮನಸ್ಥಿತಿಯಲ್ಲಿ ನೀವು ಇದ್ದೀರಿ. ಅದನ್ನು ನೀವು ತಪ್ಪಿಸಬೇಕಾಗುತ್ತದೆ. ಕೆಲಸದ ಬಗ್ಗೆ ಮಾತನಾಡುವುದಾದರೆ ಉದ್ಯೋಗಸ್ಥರು ತಮ್ಮ ಕೆಲಸದ ಕಚೇರಿಯಲ್ಲಿ ವೇಗವಾಗಿ ಪೂರ್ಣಗೊಳಿಸುತ್ತಾರೆ. ವಿಶೇಷವಾಗಿ ಬಾಕಿ ಇರುವ ಕಾರ್ಯಗಳು ಸಮಯಕ್ಕೆ ಪೂರ್ಣಗೊಳಿಸಲು ಪ್ರಯತ್ನಿಸಿ. ಇಲ್ಲದಿದ್ದರೆ ಹಿರಿಯ ಅಧಿಕಾರಿಗಳು ನಿಮ್ಮ ಮೇಲೆ ತುಂಬ ಕೋಪಗೊಳ್ಳಬಹುದು. ವ್ಯಾಪಾರಿಗಳು ಉತ್ತಮ ಲಾಭವನ್ನು ಪಡೆಯುವ ಎಲ್ಲ ನಿರೀಕ್ಷೆ ಇದೆ. ಹಾಗೂ ಈ ದಿನ ನೀವು ಯಾರೊಂದಿಗೂ ಕೂಡ ಮುಖಾಮುಖಿ ಜಗಳ ಮಾಡುವುದು ಒಳಿತಲ್ಲ. ನಿಮ್ಮ ವ್ಯರ್ಥ ವಿವಾದಗಳನ್ನು ತೊಡಗಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಹಾಗೂ ಹಿರಿಯ ಅಧಿಕಾರಿಗಳು ನಿಮ್ಮೊಂದಿಗೆ ಇಂದು ಸರಿಯಾಗಿ ವರ್ತಿಸುವುದಿಲ್ಲ. ಕೆಲಸದ ಹೊರೆ ನಿಮ್ಮ ಮೇಲೆ ಹೆಚ್ಚಾಗುವ ಸಾಧ್ಯತೆ ಇದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಸಕಾರಾತ್ಮಕವಾಗಿ ಕಾರ್ಯವನ್ನು ಮಾಡಿ ಮುಗಿಸಿ. ಹಾಗೂ ಇಂದು ನಿಮ್ಮ ಕುಟುಂಬದೊಂದಿಗೆ ಸಂತೋಷ ಮತ್ತು ಶಾಂತಿಯಿಂದ ಜೀವನವನ್ನು ನಡೆಸುತ್ತೀರಿ. ನಿಮ್ಮ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕೂಡ ಕಳೆಯುತ್ತೀರಿ. ಹಣದೊಂದಿಗೆ ನಡೆಯುತ್ತಿರುವ ಯಾವುದೇ ಪ್ರಯತ್ನಗಳು ಕೂಡ ಇಂದು ಯಶಸ್ವಿಯಾಗುವ ಎಲ್ಲ ಸಾಧ್ಯತೆ ಇದೆ. ಅದು ನಿಮ್ಮ ಸಮಸ್ಯೆಗಳನ್ನು ಕೂಡ ಬಗೆಹರಿಸುತ್ತದೆ. ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಇಂದು ಮಿಶ್ರ ಫಲವನ್ನು ನೀವು ಕಾಣುತ್ತೀರಿ. ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 9. ನಿಮ್ಮ ಇವತ್ತಿನ ಅದೃಷ್ಟವಾದ ಬಣ್ಣ
ನೀಲಿ ಬಣ್ಣ ನಿಮ್ಮ ಇವತ್ತಿನ ಉತ್ತಮವಾದ ಸಮಯ ಬೆಳಗ್ಗೆ 6:30 ಮಧ್ಯಾಹ್ನ 2 ಗಂಟೆಯವರೆಗೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ನೀವು ಬಹಳ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಕೆಲಸವನ್ನು ಮಾಡಬೇಕು ಅಂದುಕೊಳ್ಳುತ್ತಾ ಇದ್ದರೆ ಆ ಕೆಲಸವನ್ನು ಮಾಡಲು ಇಂದು ಸಕಾಲವೆಂದು ಹೇಳಬಹುದು. ಹಾಗೂ ನೀವು ಉತ್ತಮ ಆಹಾರಗಳನ್ನು ಸೇವನೆ ಮಾಡುವುದರಿಂದ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ. ಸ್ನೇಹಿತರು ಮತ್ತು ಸಹೋದರರಿಂದ ಉಂಟಾಗುವ ಒತ್ತಡದಿಂದಾಗಿ ಮನೆಯಲ್ಲಿ ಒಂದಿಷ್ಟು ದುಃಖದ ಪರಿಸ್ಥಿತಿ ಉಂಟಾಗಬಹುದು. ಪ್ರೀತಿಯ ಜೀವನದಲ್ಲಿ ಒಂದಿಷ್ಟು ಜಾಗೃತಿಯನ್ನು ವಹಿಸಿ. ಶಿಕ್ಷಣ ಮತ್ತು ಸ್ಪರ್ಧೆಯ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಯನ್ನು ಮಾಡುವ ಸಾಧ್ಯತೆಗಳಿವೆ. ಹೊಸ ಆದಾಯದ ಮೂಲಗಳು ಕೂಡ ರಚಿಸಲಾಗುತ್ತದೆ. ಭಾಷಣವು ನಿಮಗೆ ವಿಶೇಷ ಗೌರವ ನೀಡುತ್ತದೆ. ವಾಹನ ಚಾಲನೆಯಲ್ಲಿರುವ ಹೆಚ್ಚಿನ ಸಮಯವು ನಿಮಗೆ ಆಯಾಸಗೊಳಿಸಬಹುದು. ಸ್ಥಿರ ಆಸ್ತಿಯನ್ನು ಖರೀದಿಸುವ ಯೋಗ ನಿಮ್ಮದಾಗಿರುತ್ತದೆ. ಆಂತರಿಕ ವಿಚಾರವನ್ನು ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಮನೆಯಲ್ಲಿ ಮಕ್ಕಳಿಂದ ಶುಭವಾರ್ತೆಯನ್ನು ಕೇಳುತ್ತೀರಿ. ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಯಶಸ್ಸು ಕೂಡ ದೊರೆಯುತ್ತದೆ. ಹಾಗೂ ಇಂದು ನಿಮಗೆ ಕೆಲವು ವಿಚಾರದಲ್ಲಿ ಅಸಮಾಧಾನ ಉಂಟಾದರೆ ಇನ್ನೂ ಅನೇಕ ವಿಚಾರದಲ್ಲಿ ನಿಮಗೆ ಖುಷಿ ಮತ್ತು ಸಂತೋಷ ಸಿಗುತ್ತದೆ. ಸ್ತ್ರೀಯರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಒಂದಿಷ್ಟು ಕಿರಿಕಿರಿ ಉಂಟಾಗಬಹುದು. ಹಣದ ವಿಚಾರದಲ್ಲಿ ಯಾರೊಂದಿಗೂ ಕೂಡ ಮಧ್ಯಸ್ಥಿಕೆ ವಹಿಸಲು ಮುಂದಾಗಬೇಡಿ. ದೇಹದಲ್ಲಿ ಉಂಟಾಗುವ ಅನಾರೋಗ್ಯ ನಿಮಗೆ ಭಯವನ್ನು ಉಂಟು ಮಾಡಬಹುದು. ನಿಮ್ಮ ಬದುಕಿನ ಇನ್ನಷ್ಟು ಉತ್ತಮ ಸ್ಥಿತಿಗಾಗಿ ಕುಲದೇವರ ಆರಾಧನೆಯನ್ನು ಮಾಡಿ. ಎಲ್ಲವೂ ಕೂಡ ಒಳಿತಾಗುತ್ತದೆ. ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 4. ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಬಿಳಿ ಬಣ್ಣ. ನಿಮ್ಮ ಇವತ್ತಿನ ಉತ್ತಮವಾದ ಸಮಯ 4:00 ರಿಂದ 9:00 ಗಂಟೆಯವರೆಗೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ಕಚೇರಿಯಲ್ಲಿ ಇಂದು ನಿಮ್ಮ ಪರಿಸ್ಥಿತಿ ಅಷ್ಟೊಂದೇನೂ ಸರಿಯಾಗಿ ಇರುವುದಿಲ್ಲ. ನಿಮ್ಮ ಕೆಲಸದ ಬಗ್ಗೆ ನೀವು ನಿರ್ಲಕ್ಷ್ಯವನ್ನು ತೆಗೆದುಕೊಂಡರೆ ಹೆಚ್ಚಿನ ತೊಂದರೆಗಳು ಹೆಚ್ಚಾಗುತ್ತವೆ. ನಿಮಗೆ ನೀಡಲಾದ ಯಾವುದೇ ಪ್ರಮುಖ ಜವಾಬ್ದಾರಿಗಳನ್ನು ನಿಮ್ಮಿಂದ ಹಿಂತಿರುಗಿ ಪಡೆಯಲಾಗುತ್ತದೆ. ಹಾಗೂ ಇಂದು ಉದ್ಯೋಗವನ್ನು ಬದಲಾಯಿಸುವ ಬಗ್ಗೆ ಕೂಡ ನೀವು ಚಿಂತೆಯನ್ನು ಮಾಡುತ್ತೀರಿ. ಆದರೆ ಆತುರದ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬೇಡಿ. ಮತ್ತು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಕೋಪವನ್ನು ನಿಯಂತ್ರಣಕ್ಕೆ ತರಬೇಕಾಗುತ್ತದೆ ಮತ್ತು ಪ್ರಕರಣಗಳು ಒಂದರ ನಂತರ ಒಂದರಂತೆ ಬಗೆಹರಿಯುತ್ತಾ ಹೋಗುತ್ತದೆ. ಧರ್ಮ ಮತ್ತು ಕೆಲಸದ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರುತ್ತೀರಿ ಮತ್ತು ಉತ್ತಮ ವ್ಯಕ್ತಿತ್ವವನ್ನು ಹೊಂದುವ ಎಲ್ಲ ಲಕ್ಷಣವಿದೆ. ಕೆಲವೊಂದು ಪರಿಸ್ಥಿತಿಗಳು ಮತ್ತು ಕಣ್ಣು ನೋವು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಸಮಯಕ್ಕೆ ಅನುಗುಣವಾಗಿ ನಡೆದುಕೊಳ್ಳುವ ಮೂಲಕ ನೀವು ಪ್ರಗತಿಯನ್ನು ಹೊಂದುತ್ತೀರಿ. ಮತ್ತು ಇಂದು ದಿನನಿತ್ಯದ ವ್ಯಾಪಾರಿಗಳು ಸಮಯ ಅನುಕೂಲಕರವಾಗಿರುತ್ತದೆ ಮತ್ತು ಮದುವೆ ಆಗದೇ ಇದ್ದವರಿಗೆ ಮದುವೆಗೆ ಸಂಬಂಧಿಸಿದ ಒಳ್ಳೆಯ ಸಿಹಿ ಸುದ್ದಿ ಕೂಡ ಸಿಗುತ್ತದೆ. ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 1. ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ನೇರಳೆ ಬಣ್ಣ. ನಿಮ್ಮ ಇವತ್ತಿನ ಉತ್ತಮವಾದ ಸಮಯ 2:00 ರಿಂದ 5:00 ಗಂಟೆಯವರೆಗೆ. ಇನ್ನು ಮುಂದಿನ ರಾಶಿ ಧನಸ್ಸು ರಾಶಿ. ಮೊದಲೇದಾಗಿ ನಿಮ್ಮ ಕೆಲಸದ ಬಗ್ಗೆ ಮಾತನಾಡುವುದಾದರೆ, ನೀವು ಬಹಳ ದಿನಗಳಿಂದ ಒಂದು ಉತ್ತಮವಾದ ಕೆಲಸವನ್ನು ನಿರಂತರವಾಗಿ ಮಾಡುತ್ತಾ ಇರುವುದರಿಂದ ಅದು ನಿಮಗೆ ಇಂದು ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತದೆ. ಹಾಗೂ ಉದ್ಯೋಗಸ್ಥರು ಇಂದು ಉನ್ನತ ಸ್ಥಾನವನ್ನು ಕೂಡ ಪಡೆಯಬಹುದು. ಅದೇ ಸಮಯದಲ್ಲಿ ಇಂದು ವ್ಯಾಪಾರಿಗಳು ಕೆಲವು ಉತ್ತಮ ಲಾಭವನ್ನು ಕೂಡ ಪಡೆಯುವ ನಿರೀಕ್ಷೆ ಇದೆ. ಇದರಿಂದ ನಿಮ್ಮ ವ್ಯವಹಾರದಲ್ಲಿ ಮತ್ತೊಮ್ಮೆ ವೇಗವಾಗಿ ಚಲಿಸಲು ಪ್ರಾರಂಭವಾಗುತ್ತದೆ. ಆದರೂ ನೀವು ನಿಮ್ಮ ಅಹಂಭಾವನೆಯಿಂದ ದೂರವಿರಬೇಕು. ಮುಂದೆ ಪ್ರಗತಿಯನ್ನು ಸಾಧಿಸಲು ಸಕಾರಾತ್ಮಕವಾಗಿ ನೀವು ಆಲೋಚನೆಯೊಂದಿಗೆ ಕೆಲಸವನ್ನು ಮಾಡಬೇಕು. ಹಣದ ದೃಷ್ಟಿಯಿಂದ ಈ ದಿನ ಒಂದಿಷ್ಟು ದುಬಾರಿಯಾಗಲಿದೆ. ಹಾಗೂ ನೀವು ಎಲ್ಲ ಚಿಂತೆಗಳನ್ನು ಮರೆತು ನಿಮ್ಮ ಕುಟುಂಬದೊಂದಿಗೆ ಇಂದು ಬಹಳ ಮೋಜಿನ ಸಮಯವನ್ನು ಕಳೆಯುತ್ತೀರಿ. ಹಾಗೂ ದಂಪತಿಗಳ ಸಂತೋಷ ಕೂಡ ಹೆಚ್ಚಾಗುತ್ತದೆ ಮತ್ತು ಮಕ್ಕಳು ಪ್ರಗತಿಯಿಂದಾಗಿ ಮನಸ್ಸು ಸಂತೋಷವಾಗಿರುತ್ತದೆ. ದೊಡ್ಡ ಅಧಿಕಾರಿಯ ಸಹಾಯದಿಂದ ಉತ್ತಮವಾದ ಕಾರ್ಯಗಳು ಪೂರ್ಣಗೊಳ್ಳುತ್ತದೆ. ಹಾಗೂ ಇಂದು ನೆರೆಹೊರೆಯರಿಂದ ಸ್ವಲ್ಪ ತೊಂದರೆ ಇದ್ದರೂ ಕೂಡ ಸಾಮಾಜಿಕ ವಲಯದಲ್ಲಿ ಖ್ಯಾತಿ ಹೆಚ್ಚಾಗುತ್ತದೆ. ಪೋಷಕರ ಸಹಾಯದಿಂದ ಹೊಸ ಕೆಲಸವನ್ನು ಪ್ರಾರಂಭಿಸುತ್ತೀರಿ. ಪ್ರೀತಿಯ ಜೀವನದಲ್ಲಿ ಕೂಡ ಹೊಸ ಆರಂಭವಿರುತ್ತದೆ. ಅದು ಸಂಬಂಧಗಳನ್ನು ಬಲಪಡಿಸುತ್ತದೆ. ಹಾಗೂ ಇಂದು ನಿಮ್ಮ ತಂದೆಯ ಬೆಂಬಲದೊಂದಿಗೆ ಲಾಭದ ಭರವಸೆ ಕೂಡ ಹೆಚ್ಚಾಗಿರುತ್ತದೆ. ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯಿಂದ ಮಾಡಿದ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ. ವಿದ್ಯಾರ್ಥಿಗಳು ಒಟ್ಟಾಗಿ ಕೆಲಸ ಮಾಡಿದರೆ ನಿಮ್ಮ ಭವಿಷ್ಯದ ಅಡಿಪಾಯ ಬಲವಾಗಿರುತ್ತದೆ. ಇಂದು ನೀವು ಮಾಡುವಂತಹ ಕೆಲಸದಲ್ಲಿ ಯಾವುದೇ ರೀತಿಯಾಗಿ ಅಡೆತಡೆಗಳು ಆಗಬಾರದೆಂದರೆ ಗಣೇಶನನ್ನು ಆರಾಧನೆಯನ್ನು ಮಾಡಿ. ಸಾಧ್ಯವಾದರೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 5. ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಬಿಳಿ ಬಣ್ಣ. ನಿಮ್ಮ ಇವತ್ತಿನ ಉತ್ತಮವಾದ ಸಮಯ 7:00 ರಿಂದ 1:00 ಗಂಟೆಯವರೆಗೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ.
ವ್ಯಾಪಾರಸ್ಥರು ತಮ್ಮ ವಿರೋಧಿಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕು. ಅವರು ನಿಮ್ಮ ಕೆಲಸದ ಪ್ರಮುಖ ಕೆಲಸಗಳ ಮೇಲೆ ಅಡ್ಡಿಪಡಿಸಲು ಪ್ರಯತ್ನಿಸುತ್ತಾರೆ. ಇಂದು ಹಣದ ದೃಷ್ಟಿಯಿಂದ ತುಂಬ ದುಬಾರಿಯಾಗಲಿದೆ ಹಾಗೂ ಇಂದು ಕಚೇರಿಯಲ್ಲಿ ನಿಮಗೆ ಯಾವುದೇ ಕಷ್ಟದ ಕೆಲಸವನ್ನು ನಿಯೋಜಿಸಬಹುದು. ಆದರೆ ನಿಮ್ಮ ಬುದ್ಧಿವಂತಿಕೆ ತುಂಬ ಬಲವಾಗಿರುತ್ತದೆ. ಅದರ ಬಲದ ಮೇಲೆ ನಿಮ್ಮ ಕೆಲಸವನ್ನು ಸುಲಭವಾಗಿ ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗುತ್ತದೆ. ಹಾಗೂ ಇಂದು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ಹಣವನ್ನು ಖರ್ಚು ಮಾಡುವ ಸಾಧ್ಯತೆ ಇದೆ. ಇದಲ್ಲದೆ ಹಣದ ಕೊರತೆಯಿಂದಾಗಿ ನೀವು ನಿರಾಶೆಗೊಳ್ಳಬಹುದು. ಹಾಗೂ ನಿಮ್ಮ ಸಂಗಾತಿಯ ಆರೋಗ್ಯ ಸರಿಯಾಗಿ ಇದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಅವರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯಲು ಪ್ರಯತ್ನಿಸಿ. ಈ ಸಮಯದಲ್ಲಿ ಅವರಿಗೆ ನೀವು ಸರಿಯಾದ ಆರೈಕೆ ಅಗತ್ಯವಿರುತ್ತದೆ ಮತ್ತು ಹಿರಿಯರ ಆಶೀರ್ವಾದ ಮತ್ತು ದೇವರ ಕೃಪೆ ನಿಮ್ಮ ಮೇಲೆ ಇರುವುದರಿಂದ ನೀವು ಇಂದು ಕೈಗೊಂಡ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡೆಯುವ ಎಲ್ಲ ಸಾಧ್ಯತೆಗಳಿವೆ ಮತ್ತು ಸ್ನೇಹಿತರು ಉತ್ತಮ ಸಹಕಾರವನ್ನು ಕೂಡ ನೀಡುತ್ತಾರೆ. ಕಲಾವಿದರಿಗೆ ಉತ್ತಮ ಲಾಭ ಮತ್ತು ಕಾರ್ಮಿಕ ವರ್ಗದವರಿಗೂ ಕೂಡ ಉತ್ತಮ ಲಾಭ ದೊರಕುವ ಸಾಧ್ಯತೆಗಳಿವೆ ಹಾಗೂ ಹೆಣ್ಣು ಮಕ್ಕಳಿಂದ ನಿಮಗೆ ಸಹಕಾರ ಕೂಡ ದೊರೆಯುವ ಎಲ್ಲ ಸಾಧ್ಯತೆಗಳಿವೆ. ನೆಮ್ಮದಿಯ ಬದುಕಿಗಾಗಿ ನಿಮ್ಮ ಮನೆಯ ದೇವರು ಅಥವಾ ದೇವಿಯ ಆರಾಧನೆಯನ್ನು ಇಂದು ಮಾಡಿ, ಒಳ್ಳೆಯದಾಗುತ್ತದೆ. ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 1. ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಕೇಸರಿ ಬಣ್ಣ. ನಿಮ್ಮ ಇವತ್ತಿನ ಉತ್ತಮವಾದ ಸಮಯ ಬೆಳಗ್ಗೆ 7 ಮಧ್ಯಾಹ್ನ 12 ಇನ್ನು ಮುಂದಿನ ರಾಶಿ ಕುಂಭರಾಶಿ. ದೇವರ ವಿಶೇಷ ಅನುಗ್ರಹ ನಿಮ್ಮ ಮೇಲೆ ಇರುತ್ತದೆ ಮತ್ತು ತಂದೆಯ ಆಶೀರ್ವಾದದೊಂದಿಗೆ ಯಾವುದೇ ಅಮೂಲ್ಯವಾದ ವಸ್ತು ಅಥವಾ ಆಸ್ತಿಯನ್ನು ಪಡೆಯಬೇಕೆಂಬ ನಿಮ್ಮ ಬಯಕೆ ಈಡೇರುವ ಎಲ್ಲ ಸಾಧ್ಯತೆಗಳು ಇದೆ. ಹಾಗೂ ಇಂದು ಕೆಲವು ಕೆಲಸದ ಕಾರಣಗಳಿಂದಾಗಿ ನೀವು ಹೆಚ್ಚು ಕಾರ್ಯನಿರಂತರವಾಗಿರುತ್ತೀರಿ ಮತ್ತು ವಿನಾಕಾರಣ ಖರ್ಚು ಮಾಡುವುದನ್ನು ಆದಷ್ಟು ಇಂದು ತಪ್ಪಿಸಿ ಹಣವನ್ನು ಆದಷ್ಟು ಉಳಿಸಲು ಪ್ರಯತ್ನಿಸಿ. ಸಂಜೆಯಿಂದ ರಾತ್ರಿಯವರೆಗೆ ವಾಹನವನ್ನು ವೇಗವಾಗಿ ಓಡಿಸುವುದನ್ನು ತಪ್ಪಿಸಿ ಮತ್ತು ನಿಮ್ಮ ವೈಯಕ್ತಿಕ ಜೀವನವಾಗಿರಲಿ ಅಥವಾ ವೃತ್ತಿಪರ ಜೀವನವಾಗಿರಲಿ ಇಂದು ನೀವು ನಿಮಗೆ ಹೆಚ್ಚಿನ ಜವಾಬ್ದಾರಿಗಳು ಇರಬಹುದು. ಹಠಾತ್ ಜವಾಬ್ದಾರಿಗಳು ನಿಮಗೆ ದಣಿವು ಮತ್ತು ಸುಸ್ತನ್ನು ಉಂಟು ಮಾಡಬಹುದು. ನಿಮಗೆ ದಿನದ ಕೆಲಸವನ್ನು ಮುಂಚಿತವಾಗಿಯೇ ಯೋಚಿಸುವುದು ಉತ್ತಮ. ಇದರಿಂದ ನೀವು ಆತುರ ಮತ್ತು ಭಯಗೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಇಂದು ನಿಮ್ಮ ಸಂಗಾತಿಯೊಂದಿಗಿನ ಹೆಚ್ಚು ಸಮಯ ಕಳೆಯುವ ಅವಕಾಶಗಳು ನಿಮಗೆ ಸಿಗುತ್ತದೆ. ಮಕ್ಕಳಿಂದ ಸಂತೋಷ, ಅವರ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯಬಹುದು. ಇಂದು ಆರ್ಥಿಕ ರಂಗದಲ್ಲಿ ಒಂದಿಷ್ಟು ಮಿಶ್ರಫಲಗಳು ಕಾಣಬಹುದು. ನಿಮ್ಮ ಆದಾಯವು ಉತ್ತಮವಾಗಿರುತ್ತದೆ ಆದರೆ ವೆಚ್ಚಗಳು ಕೂಡ ಹೆಚ್ಚಾಗುತ್ತದೆ. ಆದ ಕಾರಣ ನೀವು ಖರ್ಚುಗಳನ್ನು ಆದಷ್ಟು ಕಡಿಮೆ ಮಾಡಬೇಕಾಗುತ್ತದೆ. ಹಣದ ವಿಷಯದಲ್ಲಿ ಬಹಳ ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡುವುದು ಉತ್ತಮ ಮತ್ತು ಮನೆಯ ಹಿರಿಯರ ಆರೋಗ್ಯದ ಕಡೆ ಮತ್ತು ನಿಮ್ಮ ಆರೋಗ್ಯದ ಕಡೆ ಒಂದಿಷ್ಟು ಹೆಚ್ಚಿನ ಕಾಳಜಿಯನ್ನು ವಹಿಸಿ. ತಾಂತ್ರಿಕ ವರ್ಗದಲ್ಲಿ ಇರುವವರಿಗೆ ಕೆಲವು ಏರಿಳಿತಗಳು ಕಾಣಬಹುದು. ಹಾಗೂ ಇಂದು ಕಲಾವಿದರಿಗೆ ಮಧ್ಯಮ ಲಾಭ ಉಂಟಾದರೆ ರೈತಾಪಿ ವರ್ಗದವರಿಗೆ ಒಂದಿಷ್ಟು ನೆಮ್ಮದಿ ದೊರೆಯುತ್ತದೆ. ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡುತ್ತಾ ಇರುವವರು ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕು. ಅಷ್ಟಾಗಿ ಲಾಭ ದೊರೆಯುವ ಸಾಧ್ಯತೆಗಳು ಇಲ್ಲ. ಹಾಗೂ ಇಂದು ನಿಮ್ಮ ವ್ಯಾಪಾರ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ದೂರ ಪ್ರಯಾಣ ಮಾಡುವ ಸಾಧ್ಯತೆಗಳಿವೆ. ಇದರಿಂದ ನಿಮಗೆ ವಿಪರೀತ ಆಯಾಸು ಕಾಡುತ್ತದೆ. ನಿರ್ದಿಷ್ಟ ಗುರಿಯನ್ನು ತಲುಪಲು ನಿಮಗೆ ಕಷ್ಟವಾಗಬಹುದು. ಬಂಧು ಮಿತ್ರರ ನಡುವೆ ಒಂದಿಷ್ಟು ವೈಮನಸ್ಸುಗಳು ಉಂಟಾಗಬಹುದು. ಹಲವಾರು ದಿನಗಳಿಂದ ಕಟ್ಟಿಕೊಂಡ ಕನಸುಗಳು ಇಂದು ಈಡೇರುವ ಸಾಧ್ಯತೆಗಳಿವೆ. ವಿದ್ಯಾರ್ಥಿಗಳು ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ. ಇನ್ನಷ್ಟು ಉತ್ತಮ ಬದುಕಿಗಾಗಿ ಶಿವನ ಆರಾಧನೆಯನ್ನು ಮಾಡಿ, ಎಲ್ಲವೂ ಕೂಡ ಒಳಿತಾಗುತ್ತದೆ. ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 3. ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಹಳದಿ ಬಣ್ಣ. ನಿಮ್ಮ ಇವತ್ತಿನ ಉತ್ತಮವಾದ ಸಮಯ ಬೆಳಗ್ಗೆ 8 ಮಧ್ಯಾಹ್ನ 2 ಇನ್ನು ಕೊನೆಯದಾಗಿ ಮೀನರಾಶಿ. ಇಂದು ನಿಮಗೆ ಉತ್ತಮ ದಿನವಾಗಿರುತ್ತದೆ ಹಾಗೂ ನಿಮ್ಮ ಹಣದ ಪರಿಸ್ಥಿತಿ ಕೂಡ ತೃಪ್ತಿಕರವಾಗಿರುತ್ತದೆ. ನೀವು ಯಾವುದೇ ಹಣಕಾಸಿನ ವಹಿವಾಟವನ್ನು ಸಹ ಮಾಡಬಹುದು. ಇದಲ್ಲದೆ ನೀವು ಇಂದು ನಿಮಗಾಗಿ ಸ್ವಲ್ಪ ಹಣವನ್ನು ಸಹ ಖರ್ಚು ಮಾಡಬಹುದು. ನೀವು ಇಂದು ಕೆಲಸದ ಆರಂಭದಲ್ಲಿ ಉನ್ನತ ಫಲಿತಾಂಶಗಳನ್ನು ಕೂಡ ಪಡೆಯುತ್ತೀರಿ. ನೀವು ನೌಕರಿ ಮಾಡುತ್ತಾ ಇದ್ದರೆ ನಿಮ್ಮ ಕಾರ್ಯಕ್ಷಮತೆಯು ಕೂಡ ಸುಧಾರಣೆಯಾಗುತ್ತದೆ. ಹಿರಿಯ ಅಧಿಕಾರಿಗಳ ಬೆಂಬಲ ಕಚೇರಿಯಲ್ಲಿ ಸಿಗುತ್ತದೆ ಮತ್ತು ವ್ಯವಹಾರದಲ್ಲಿ ಇರುವವರಿಗೆ ಜನರ ಆರ್ಥಿಕ ಸಮಸ್ಯೆಗಳನ್ನು ಕೂಡ ಪರಿಹರಿಸಿಕೊಳ್ಳಬಹುದು. ಮನೆಯ ವಾತಾವರಣ ಕೂಡ ಉತ್ತಮವಾಗಿರುತ್ತದೆ ಹಾಗೂ ಇಂದು ನಿಮ್ಮ ಆರೋಗ್ಯದಲ್ಲಿ ಕೂಡ ಚೈತರಿಕೆ ಉಂಟಾಗುತ್ತದೆ. ಇಷ್ಟು ದಿನ ಅನುಭವಿಸಿದ ಅವಮಾನ ಹಾಗೂ ಮಾನಸಿಕ ಕಿರಿಕಿರಿ ಕೂಡ ಇಂದು ದೂರವಾಗುತ್ತದೆ. ಆರ್ಥಿಕ ವ್ಯವಸ್ಥೆಯಲ್ಲಿ ಉಂಟಾದ ಏರುಪೇರುಗಳಿಂದ ಕೂಡ ಸೂಕ್ತ ರೀತಿಯಿಂದ ಅದು ಕೂಡ ಬಗೆಹರಿಯುತ್ತದೆ.
ಹಾಗೂ ವೈಜ್ಞಾನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಾ ಇರುವವರಿಗೆ ಉತ್ತಮ ಧನಲಾಭ ಉಂಟಾಗುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಅನುಕೂಲದ ಪರಿಸ್ಥಿತಿ ಒದಗಿ ಬರುತ್ತದೆ ಹಾಗೂ ಇಂದು ನಿಮ್ಮ ಸಂಗಾತಿಯೊಂದಿಗೆ ಸಾಕಷ್ಟು ಸಮಯವನ್ನು ಕಳೆಯಲು ಅವಕಾಶ ಸಿಗುತ್ತದೆ. ಇದು ಮಾತ್ರವಲ್ಲದೆ ಇಂದು ನಿಮ್ಮ ಪ್ರಿಯತಮೆಯ ಸಹಾಯದಿಂದ ನಿಮ್ಮ ಪ್ರಮುಖ ಕೆಲಸವನ್ನು ಕೂಡ ಯಶಸ್ವಿಯಾಗಿ ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗುತ್ತದೆ. ಇನ್ನು ಇವತ್ತಿನ ನಿಮ್ಮ ಆರೋಗ್ಯದ ಬಗ್ಗೆ ಮಾತನಾಡುವುದಾದರೆ ಕಣ್ಣಿಗೆ ಸಂಬಂಧಿಸಿದಂತೆ ಅಥವಾ ಕಿವಿಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ಇರಬಹುದು. ಅದನ್ನು ನೀವು ನಿರ್ಲಕ್ಷ್ಯ ಮಾಡುವುದು ಉತ್ತಮವಲ್ಲ. ಸಮಸ್ಯೆಗಳು ಇದ್ದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸುವುದು ಒಳ್ಳೆಯದು. ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 2. ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಗುಲಾಬಿ ಬಣ್ಣ. ನಿಮ್ಮ ಇವತ್ತಿನ ಉತ್ತಮವಾದ ಸಮಯ 2:30 PM ಸಂಜೆ 6 PM.